ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ಸಲ್ಲಿ ಏನು ನೋಡ್ತೀವಿ ನೋಡಿದ್ರೆ ಮಾಂಗ್ಸ್ 2022 ಟಾಪ್ 5 ಅಂತೇಳಿ. ಏನಪ್ಪ ಇದು ಅಂತ ನೋಡಿದ್ರೆ ನಾವು 2022 ಎಂಡ್ ಲಾಸ್ಟ್ ವೀಕಲ್ಲಿ ಇದ್ದೀವಿ. ಸೊ ಈ ವರ್ಷದಲ್ಲಿ ಓಪನ್ ಆಗಿರ್ತಕ್ಕಂಥ ರೆಸ್ಟೋರೆಂಟ್ಸ್ ತುಂಬಾನೇ ಇರುತ್ತೆ. ಅದರಲ್ಲಿ ಕೆಲವು ಚೆನ್ನಾಗಿರುತ್ತೆ, ಕೆಲವು ಚೆನ್ನಾಗಿರಲ್ಲ. ಸೊ ಅದನ್ನು ನಾವೆಲ್ಲ ಎಕ್ಸ್ಪ್ಲೋರ್ ಮಾಡಿ ಒಂದು ಲಾಸ್ಟ್ 12 ಮಂತ್ಸಿಂದ ಅದರಲ್ಲಿ ಚೆನ್ನಾಗಿರೋಂಥ ಒಂದು 5 ರೆಸ್ಟೋರೆಂಟ್ನ ಟಾಪ್ 5 ಅಂತ ಪಿಕ್ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ವಿಡಿಯೋ ಶುರು ಹಚ್ಕೊಳ್ಳೋಣ. ದೇವಸ್ಥಾನದಲ್ಲಿ ದೊಣ್ಣೆಲಿ ಹೆಂಗ್ ಸರ್ವ್ ಮಾಡ್ತಾರೋ ಅದೇ ತರ ಸರ್ವ್ ಮಾಡಿದ್ದಾರೆ. ದೊಡ್ಬಂ ಸಂದ್ರದಿಂದ ಬಂದಿದೀವಿ ನಾವು. ಇದು ನೋಡ್ಬೇಕು, ಟ್ರೈ ಮಾಡ್ಬೇಕು ಅಂತಾನೆ ಬಂದ್ವಿ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡ್ರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಇರುವಂತಹ ಬ್ರಾಹ್ಮಣರ ಪ್ರಸಾದ. ಇದು ಬಂದು ಆಗಸ್ಟ್ ಮಂತ್ ಅಲ್ಲಿ ಶುರು ಮಾಡಿ ಒಂದು 3-4 ಮಂತ್ಸ್ ಅಲ್ಲೇ ಸಿಕ್ಕಾಪಟ್ಟೆ ಹೆಸರುವಾಸಿ ಮಾಡಿಕೊಂಡು ನೀವು ಹಿಂದೆ ನೋಡ್ಬೋದು. ಇನ್ನ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತಿದ್ದಾರೆ. ಸೊ ಇವತ್ತಿನ ಸ್ಪೆಷಲ್ ಮೆನು ಏನಿದೆ, ಏನೇನು ಸಿಗತ್ತೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. 2022 ಆಗಸ್ಟ್ ತಿಂಗಳು ವರಮಹಾಲಕ್ಷ್ಮಿ ದಿನ ಶುರು ಮಾಡಿರ್ತಕ್ಕಂಥ ಈ ಬ್ರಾಹ್ಮಣರ ಪ್ರಸಾದ ಅತಿ ಕಡಿಮೆ ಟೈಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಬೆಂಗಳೂರಿನ ನೂಕ್ಸ್ ಅಂಡ್ ಕಾರ್ನರ್ಸ್ ಇಂದ ಜನ ಬಂದು ವರ್ಡ್ ಆಫ್ ಮೌತ್ ಇಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಓಕೆ, ಕ್ಯೂಲ್ ನಿಂತಿದ್ದೀವಿ. ಮೋಸ್ಟ್ಲಿ ಒಂದು 10-15 ಮಿನಿಟ್ಸ್ ಆಗ್ಬೋದು ಅನ್ಸುತ್ತೆ. ವೆಯ್ಟ್ ಮಾಡ್ಬಿಟ್ಟು ಏನು ಸಿಗತ್ತೆ ನೋಡೋಣ ಬನ್ನಿ. ವಿವಿಧ ಹಾಗೂ ವಿಭಿನ್ನವಾದ ಈ ತಿಂಡಿ ಪದಾರ್ಥಗಳ ಪ್ರೈಸಿಂಗ್ ಬಗ್ಗೆ ನೋಡಿದ್ರೆ ಕೇವಲ 20 ರೂಪಾಯಿಂದ ಶುರುವಾಗಿ ಹೈಯೆಸ್ಟ್ ಪ್ರೈಸಿಂಗ್ ಬಂದು 40 ಅಥವಾ 50 ರೂಪಾಯಿ ಒಳಗಡೆ ಇರುತ್ತೆ. ಇಲ್ಲಿನ ತಿಂಡಿ ಪದಾರ್ಥಗಳನ್ನ ಮನೆಯಲ್ಲೇ ತಯಾರು ಮಾಡಿ ಅದನ್ನ ದೇವರಿಗೆ ನೈವೇದ್ಯವಾಗಿಟ್ಟು ಅದರ ನಂತರ ಜನರಿಗೆ ಪ್ರಸಾದವಾಗಿ ಮಾರಾಟ ಮಾಡ್ತಿರ್ತಾರೆ. 8 ಗಂಟೆಗೆ ಶುರು ಮಾಡುವಂತ ಈ ಜಾಗದಲ್ಲಿ ಜನರು 7:30ಗೆ ಕ್ಯಾರಿಯರ್ಗಳನ್ನ ಇಟ್ಕೊಂಡು ಕ್ಯೂಲ್ ನಿಂತಿರೋದಂತೂ ನೋಡಿದೆ ನಾನು. 20 ಮಿನಿಟ್ಸ್ ಆಯ್ತು ಕ್ಯೂಲ್ ನಿಂತ್ಕೊಂಡು. ಸೊ ಫೈನಲಿ ನಾವು ಬಂದಿದೀವಿ, ಈಗ ಆರ್ಡರ್ ಮಾಡೋಣ. ಪುಳಿಯೋಗರೆ ಮತ್ತೆ ಒಂದು ಶಾವಿಗೆ ಪಾಯಸ. ಸರ್, ಏನು ಒಂದೊಂದು ದಿನ ಒಂದೊಂದು ಮೆನು ಚೇಂಜ್ ಆಗ್ತಿರುತ್ತೆ? ನಾವು ಟೇಸ್ಟ್ ಮಾಡೋಕ್ಕೂ ಮುಂಚೆ ಕಸ್ಟಮರ್ ಒಪಿನಿಯನ್ ತಿಳ್ಕೊಳ್ಳೋಣ ಬನ್ನಿ. ನಾನು ಲಲಿತಾ ಅಂತ ದೊಡ್ಬಂ ಸಂದ್ರದಿಂದ ಬಂದಿದ್ದೀವಿ. ನಾವು ಇದು ನೋಡ್ಬೇಕು, ಟ್ರೈ ಮಾಡಬೇಕು ಅಂತಾನೆ ಬಂದ್ವಿ. ತುಂಬ ಚೆನ್ನಾಗಿದೆ ಎಲ್ಲನೂ, ಎಲ್ಲ ಐಟಮ್, ಎಲ್ಲ ಪುಳಿಯೋಗರೆ, ರಬಡಿ, ಆಮೇಲೆ ಗಂಜಿ, ದೋಸೆ, ಸಾಗು, ಎಲ್ಲ ಎಲ್ಲಾನು ಟ್ರೈ ಮಾಡಿದ್ವಿ. ಎಲ್ಲಾನು ಚೆನ್ನಾಗಿದೆ, ತುಂಬಾ ಇಷ್ಟ ಆಗಿದ್ದು ದೋಸೆ ಸಾಗು ಚೆನ್ನಾಗಿದೆ. ದೇವಸ್ಥಾನದಲ್ಲಿ ದೊಣ್ಣೆಲಿ ಹೆಂಗ್ ಸರ್ವ್ ಮಾಡ್ತಾರೋ ಅದೇ ತರ ಸರ್ವ್ ಮಾಡಿದ್ದಾರೆ. ನೋಡಕ್ಕಂತೂ ತುಂಬಾ ಡಿವೈನ್ ಆಗಿ ಕಾಣಿಸ್ತಿದೆ, ಹೇಗಿದೆ ನೋಡೋಣ ಬನ್ನಿ. ಶಾವಿಗೆ ಪಾಯಸ ವಿಚಾರಕ್ಕೆ ಬಂದ್ರೆ ಸಿಕ್ಕಾಪಟ್ಟೆ ಹೋಮ್ಲಿ ಆಗಿ ಸಗದಾಗಿ ಮಾಡಿದ್ರು. ಅಂಡ್ ನಾನು ಇದನ್ನ ಫಸ್ಟ್ ಟೈಮ್ ತಿಂತಾ ಇರೋದು. ಹೋಟೆಲ್ಗಳಲ್ಲಿ ಮೀಲ್ಸ್ ಜೊತೆ ತಿಂದಿರ್ತೀನಿ, ಬಟ್ ಸಪರೇಟ್ ಡಿಶ್ ಆಗಿದೆ, ಫಸ್ಟ್ ಟೈಮ್ ತಿಂತಾ ಇರೋದು. ಸಕ್ಕದಾಗಿದೆ. ಇವತ್ತಿನ ರೈಸ್ ವೆರೈಟಿ ನಮ್ಗೆ ಸಿಕ್ಕಿದ್ದು ತಿರುಮಲ ಪುಳಿಯೋಗರೆ ಅಂತೇಳಿ. ಸೊ ತಿರುಮಲ ದೇವಸ್ಥಾನದಲ್ಲಿ ಸರ್ವ್ ಮಾಡುವಂಥ ಪುಳಿಯೋಗರೆ ಟೈಪ್ನ ಇವರು ರೆಪ್ಲಿಕಾ ಮಾಡಿ ತಯಾರು ಮಾಡಿ 20 ರೂಪಾಯಿಗೆ ಸರ್ವ್ ಮಾಡಿದ್ದಾರೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಡಿವೈನ್ ಆಗಿ ಸಗದಾಗಿತ್ತು, ಭಾಳ ಇಷ್ಟ ಇತ್ತು ಅಂತಲೇ ಹೇಳಬೇಕು. ರಬಡಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲೋ, ಅದಕ್ಕೋಸ್ಕರ ರಬಡಿ ತೊಗೊಳ್ಳೋಣ ಅಂದ್ಕೊಂಡೆ. ಆದರೆ ಅಲ್ಲಿರೋರು ಬಡಿಸೋರು ಏನಂದ್ರು ಅಂದರೆ, ರಬಡಿ ಜೊತೆ ಕ್ಯಾರೆಟ್ ಹೋಳಿಗೆ ತೊಗೊಳ್ಳಿ ಸರ್, ಒಂದು ಒಳ್ಳೆ ಕಾಂಬಿನೇಷನ್, ಇವತ್ತರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಅಂದರು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಹೆಂಗಿರತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಟೂ ಗುಡ್. ರಬಡಿ ಜೊತೆ ಹೋಳಿಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ರಬಡಿ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ. ಇವಳೆ ಕಂಡೆನ್ಸ್ ಮಿಲ್ಕಲ್ಲಿ ಮಾಡಿದ್ರೆ ಹೆಂಗಿರತ್ತಲ್ಲ ಆ ಥರ ಗಟ್ಟಿಯಾಗಿದೆ. ಸೊ ಕ್ಯಾರೆಟ್ ಹೋಳಿಗೆನಲ್ಲಿ ಸ್ವೀಟ್ ಅಂಶ ಕಡಿಮೆ ಇರೋದ್ರಿಂದ ಅದು ಮತ್ತು ರಬಡಿ ಸಖತ್ತಾಗಿ ಕೊರಿಲೇಟ್ ಆಗ್ತಾ ಇದೆ. ಸೊ ತುಂಬ ಒಂಥರ ಬಾಯ್ನಲ್ಲಿ ಅದ್ಭುತವಾಗಿರೋ ರುಚಿ ಕೊಡುತ್ತೆ. ನೋಡಿದ್ರಲ್ಲ ಸಖತ್ತಾಗಿರೋಂಥ ಬ್ರಾಹ್ಮಣರ ಪ್ರಸಾದ. ಇದ್ರ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದ್ರ ಟೈಮಿಂಗ್ಸ್ ವಿಚಾರಕ್ಕೆ ಬಂದರೆ ಬೆಳಗ್ಗೆ 8 ಗಂಟೆಗೆ ಶುರು ಮಾಡ್ತಾರೆ, ಬೇಗ ಖಾಲಿಯಾಗೋಗುತ್ತೆ, ಅದು ಎಸ್ಪೆಷಲಿ ವೀಕೆಂಡಲ್ಲಿ. ಸೊ ನೀವು 8 ಗಂಟೆಗೆ ಇಲ್ಲಿ ಬಂದು ನಿಂತ್ಕೊಂಡು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೈಲಿ ರೆಕಮೆಂಡೆಡ್ ಜಾಗ. ಈಗ ನಾವು ಸೆಕೆಂಡ್ ಪಿಟ್ ಸ್ಟಾಪ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಚ್ ಸ್ಟಾಪಾಗಿ ನಾವು ಎಲ್ಲಿ ಬಂದಿದ್ದೀವಿ ನೋಡ್ರೆ, ಬನಶಂಕರಿ 3rd ಸ್ಟೇಜು ವಾಟರ್ ಟ್ಯಾಂಕ್ ಮೈನ್ ರೋಡಲ್ಲಿರುವಂಥ ಒಂದು ಚಿಕ್ಕ ಪುಟಾಣಿ ಕಾರ್ಟಿಗೆ ಬಂದಿದ್ದೀವಿ. ಈ ಕಾರ್ಟಲ್ಲಿ ಹೆಲ್ತಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. ಏನೇನು ಸರ್ವ್ ಮಾಡ್ತಾರೆ, ಯಾವ್ದು ಚೆನ್ನಾಗಿರೋದು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಈ ಕಾರ್ಟ್ನ ಹೆಸರು ನೋಡಿದ್ರೆ ಸಿರಿ ಇಡ್ಲಿ. 2022 ಸೆಪ್ಟೆಂಬರ್ ಮಂತಲ್ಲಿ ಶುರು ಮಾಡಿ ಹೆಲ್ತಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ನ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ಗೆ ಸರ್ವ್ ಮಾಡ್ಕೊಂಬರ್ತಿದ್ದಾರೆ. ಸರ್ ಏನಿದೆ? ರಾಗಿ ಇಡ್ಲಿ ಇದೆ, ಮಿಲ್ಲೆಟ್ ಇಡ್ಲಿ ಇದೆ, ನಾರ್ಮಲ್ ಇಡ್ಲಿ ಇದೆ, ಆಮೇಲೆ ಪುಡಿ ಇಡ್ಲಿ, ನವಣೆ ಕಿಚಡಿ, ವಡೆ. ಓಕೆ, ನವಣೆ ಕಿಚಡಿ ಒಂದು ಕೊಡಿ.
ಮತ್ತೆ ಸಿಂಗಲ್ ರಾಗಿ ಇಡ್ಲಿ ಒಂದು ಕೊಡಿ. ಇಲ್ಲೇ ಕೊಡಿ. ಇವರು ಬೆಳಗ್ಗೆ 7:30 ಶುರು ಮಾಡಿ 10:30-11 ಒಳಗಡೆ ಮುಗಿದೋಗುತ್ತೆ. ಅದರಲ್ಲೂ ಈ ಪೊಂಗಲ್ ಮತ್ತೆ ಕಿಚಡಿ ಅಂತೂ 10:30-ಕಾಲ್ಗೆಲ್ಲ ಮುಗಿದೋಗತ್ತೆ ಅಂತ ಹೇಳ್ತಾರೆ. ಬಹುಶಃ ಇವರು ಮೋಸ್ಟ್ಲಿ ಸಿರಿಧಾನ್ಯಗಳನ್ನ ಬಳಕೆ ಮಾಡಿ ತಿಂಡಿ ಪದಾರ್ಥಗಳು ತಯಾರು ಮಾಡೋದ್ರಿಂದ ಸಿರಿ ಇಡ್ಲಿ ಅಂತ ಹೆಸರಿಟ್ಟಿರಬೇಕು. ಒಂದು ಸಿಂಗಲ್ ರಾಗಿ ಇಡ್ಲಿಗೆ 15 ರೂಪಾಯಿ, ಅದಕ್ಕೆ 2 ರೀತಿಯಾದ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಹಾ, ಫಸ್ಟ್ ರಾಗಿ ಇಡ್ಲಿ ತಗೊಂಡಿದ್ವಿ, ಅದಕ್ಕೆ ನೋಡಿದ್ರೆ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಒಂದು ಕೊಕೊನೆಟ್ ಚಟ್ನಿ, ಇನ್ನೊಂದು ಆನಿಯನ್ ಗಾರ್ಲಿಕ್ ಚಟ್ನಿ ಕೊಟ್ಟಿದ್ದಾರೆ. ಸೈಜ್ ನೋಡಿದ್ರೆ ಮೀಡಿಯಂ ಸೈಜಲ್ಲಿ ಇದೆ. ಹೆಂಗಿದೆ ನೋಡೋಣ ಬನ್ನಿ. ರಾಗಿ ಬಳಕೆ ಮಾಡಿ ಇಡ್ಲಿ ತಯಾರು ಮಾಡಿದ್ರಿಂದ ಇಡ್ಲಿ ಟೆಕ್ಸ್ಚರ್ ವಿಚಾರಕ್ಕೆ ಬಂದರೆ ಜೆನ್ಯೂನ್ಲಿ ಸಾಫ್ಟ್ ಆಗಿತ್ತು. ಒಂದು ಚಟ್ನಿಗಳ ಜೊತೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಆ ಕೆಂಪು ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾರೆ. ಸ್ವಲ್ಪ ಟ್ಯಾಂಗಿಯಾಗಿ, ಸ್ವಲ್ಪ ಸ್ವೀಟಾಗಿ, ಚೂರ್ಚೂರು ಖಾರವಾಗಿ ಸಾಕಾದಾಗಿತ್ತು ಅಂತಲೇ ಹೇಳಬೇಕು. ಅದಾದಮೇಲೆ ಇವರ ಸ್ಪೆಷಾಲಿಟಿ ಆದಂಥ ನವಣೆ ಕಿಚಡಿ ತೊಗೊಂಡ್ವಿ. ಕಿಚಡಿ ಪ್ರೈಸಿಗೆ ನೋಡಿದ್ರೆ 1 ಪ್ಲೇಟ್ಗೆ 30 ರೂಪಾಯಿ, ಕ್ವಾಂಟಿಟಿ ಅಂತೂ ಜಸ್ಟಿಫೈ ಮಾಡ್ತು. ಟೇಸ್ಟ್ ವಿಚಾರಕ್ಕೆ ಬಂದರೆ ಅಂತೂ ಅಲ್ಟಿಮೇಟ್ ಆಗಿತ್ತು. 2 ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಆ್ಯಂಡ್ ಪ್ರತಿದಿನ ಸಿಗಲ್ಲ, ಆಲ್ಟರ್ನೇಟ್ ಡೇಸಲ್ಲಿ ಸಿಗ್ತಾ ಇರೋದು ನಿಮಗೆ. ಒಂದಿನ ಪೊಂಗಲ್ ಸಿಗುತ್ತೆ, ಒಂದಿನ ಕಿಚಡಿ ಸಿಗುತ್ತೆ. ನಾವು ಹೋಗಿದ್ದಿನ ಕಿಚಡಿ ಇತ್ತು, ಹೈಲಿ ರೆಕಮೆಂಡೆಡು. ಖಂಡಿತವಾಗ್ಲೂ ನೀವು ಡೆಫಿನೆಟ್ ಆಗಿ ಈ ಜಾಗದಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಫ್ಲೇವರ್ಫುಲ್ ಆಗಿ, ವೆಲ್ ಬ್ಯಾಲೆನ್ಸ್ಡ್ ಆಗಿ, ಸಖತ್ತಾಗಿತ್ತು ತಿನ್ನಕ್ಕೆ. ಸಿರಿ ಇಡ್ಲಿ ಸಿರಿಧಾನ್ಯಗಳನ್ನ ಬಳಸಿ ತಯಾರು ಮಾಡುವಂಥ ಬ್ರೇಕ್ಫಾಸ್ಟ್ ಹೊಸ್ಕೊಟ್ಟೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನವಣೆ ಬಳಕೆ ಮಾಡಿ ತಯಾರು ಮಾಡುವಂಥ ಕಿಚಡಿ ಅಂತೂ ಹೈಲಿ ರೆಕಮೆಂಡೆಡ್. ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು. ಇದ್ರ ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನಾವು 3rd ಪಿಟ್ ಸ್ಟಾಪ್ ಎಲ್ಲಿ ಹೋಗ್ತಾ ಇದ್ದೀವಿ ನೋಡಿದ್ರೆ, 2022 ಶುರು ಮಾಡಿ ಒಂದು ಹೊಸ ಕಾನ್ಸೆಪ್ಟಲ್ಲಿ ಶುರು ಮಾಡಿಬಿಟ್ಟು ಅತಿ ಕಮ್ಮಿ ಟೈಮಲ್ಲಿ ದೊಡ್ಡ ಸಕ್ಸಸ್ ನೋಡಿರೋಂಥ ಒಂದು ಜಾಗ ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಇವತ್ತಿನ 3rd ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಪದ್ಮನಾಭನಗರ ಇರೋಂಥ ಸಾತ್ವಿಕ್ ಕಿಚನ್. ಸಾತ್ವಿಕ್ ಕಿಚನ್ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ. ಆನಿಯನ್ ಮತ್ತು ಗಾರ್ಲಿಕ್ ಬಳಸ್ದೇನೆ ಒಂದು ತಿಂಡಿ ಪದಾರ್ಥಗಳನ್ನ ತಯಾರು ಮಾಡ್ಕೊಂಬರ್ತಿದ್ದಾರೆ. ಇವರು 2022 ಶುರು ಮಾಡಿರೋದು. ಆ್ಯಂಡ್ ಜನಕ್ಕೆ ತುಂಬಾ ಕ್ರೌಡ್ಸ್ ಫೇವ್ರೆಟ್ ಆಗಿ ಈ ರೆಸ್ಟೋರೆಂಟ್ ಮೂಡ್ ಬಂದಿದೆ. ಇಲ್ಲಿ ಏನೇನು ಸಿಗುತ್ತೆ ಆ್ಯಂಡ್ ಆನಿಯನ್ ಗಾರ್ಲಿಕ್ ಇಂದ ಏನೇನು ಡಿಶ್ ಚೆನ್ನಾಗಿರುತ್ತೆ ತೋರಿಸ್ಕೊಡ್ತೀನಿ. ಬನ್ನಿ. ಸುಮಾರು ರೀತಿಯಾದ ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡೋ ಈ ಜಾಗದಲ್ಲಿ ಆನಿಯನ್ ಗಾರ್ಲಿಕ್ನ ಬಳಕೆ ಮಾಡದೆ 2022 ಮೋಸ್ಟ್ ಸಕ್ಸಸ್ಫುಲ್ ವೆಂಚರ್ ಸಾತ್ವಿಕ್ ಕಿಚನ್ ಅಂದರೆ ತಪ್ಪಂತೂ ಆಗೋದಿಲ್ಲ. ಸರ್, 1 ಪ್ಲೇಟ್ ಮಸಾಲೆ ದೋಸೆ ಮತ್ತು 1 ಕೇಸರಿ ಬಾತು, ಆಮೇಲೆ 1 ಕಾಫಿ. ಸಾತ್ವಿಕ್ ಕಿಚನ್ 2022 ಏಪ್ರಿಲ್ ಮಂತಲ್ಲಿ ಶುರು ಮಾಡಿ ಇವತ್ತಂಕ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಬರ್ತಿದ್ದಾರೆ. ಆ್ಯಂಡ್ ಇಲ್ಲಿನ ಕ್ರೌಡ್ಸ್ ಫೇವರೇಟ್ ಡಿಶ್ ಏನಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಮಸಾಲೆ ದೋಸೆ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಬೆಳಗಿಂದ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ ತವದಲ್ಲಿ ದೋಸೆ ತಯಾರು ಮಾಡ್ತಾನೆ ಇರ್ತಾರೆ. ತುಪ್ಪದಿಂದ ರೋಸ್ಟ್ ಮಾಡಿ ಮೇಲ್ಗಡೆ ಒಂದಷ್ಟು ಬೆಣ್ಣೆ ಹಾಕಿ ಅದ್ರ ನಂತರ ಇವರ ಆಲೂಗಡ್ಡೆ ಪಲ್ಯ ಹಾಕ್ತಾರೆ. ಈ ಆಲೂಗಡ್ಡೆ ಪಲ್ಯದಲ್ಲಿ ಆನಿಯನ್ ಮತ್ತು ಗಾರ್ಲಿಕ್ ಇರಲ್ಲ. ಸೊ ಕುತೂಹಲದಿಂದ ಏನು ಆಲ್ಟರ್ನೇಟಿವ್ ಆಗಿ ಬಳಕೆ ಮಾಡ್ತೀರಾ ಅಂತ ಕೇಳಿದ್ದೀವಿ, ಕ್ಯಾಬೇಜ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಈ ದೋಸೆ ಪ್ರೈಸ್ ವಿಚಾರಕ್ಕೆ ಬಂದರೆ 40 ರೂಪಾಯಿ ಆ್ಯಂಡ್ ಅದಕ್ಕೆ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ಸಿಕ್ಕಾಪಡೆ ಜನ ವೆಯ್ಟ್ ಮಾಡ್ತಿದ್ರು. ನಾವು 10 ನಿಮಿಷ ಆದಮೇಲೆ ನಮ್ಮ ದೋಸೆ ನಮ್ಗೆ ಸಿಕ್ತು. ಆ್ಯಂಡ್ ದೋಸೆ ಜೊತೆಗೆ ಇವರ ಸ್ಪೆಷಾಲಿಟಿ ಹಾಗೂ ನನ್ನ ಫೇವ್ರೇಟ್ ಆದಂಥ ಬನಾನಾ ಕೇಸರಿ ಬಾತ್ ತೊಗೊಂಡ್ವಿ. ಒಂದು ಮಸಾಲೆ ದೋಸೆ ಮತ್ತು 1 ಕೇಸರಿ ಬಾತ್ ತೊಗೊಂಡಿದ್ವಿ. ಹೇಗಿದೆ ನೋಡೋಣ ಬನ್ನಿ. ಈಗ ದೋಸೆ ಹೆಂಗಿದೆ ನೋಡೋಣ. ಟೆಕ್ಸ್ಚರ್ ನೋಡಿದ್ರೆ ನೋಡ್ಬೋದು, ಫುಲ್ ಕ್ರಿಸ್ಪಿ ಟೆಕ್ಸ್ಚರ್ ಇರುತ್ತೆ. ಒಳಗಡೆ ಅವ್ರು ಯಾವ ಥರ ಚಟ್ನಿನೂ ಬಳಕೆ ಮಾಡಲ್ಲ. ಸಿಕ್ಕಾಬಡೆ ತುಪ್ಪ ಹಾಕಿ ರೋಸ್ಟ್ ಮಾಡಿರ್ತಾರೆ. ನೀವು ತುಪ್ಪ ಎಲ್ಲ ನೋಡ್ಬೋದು ಇಲ್ಲಿ. ಆ್ಯಂಡ್ ಪಲ್ಯ ಅಂತೂ ಸೆಮಿ ಲಿಕ್ವಿಡ್ ಟೆಕ್ಸ್ಚರ್ ಇದೆ, ಸಖತ್ತಾಗಿ ಕಾಣ್ತಿದೆ ದೋಸೆ ಅಂತೂ. ಸಿಕ್ಕಾಬಡೆ ಗಾರ್ಜಿಯಸ್ ಆಗಿದೆ ನೋಡೋಕ್ಕೆ. ಸೊ ಟ್ರೈ ಮಾಡೋಣ. ತುಪ್ಪದಿಂದ ಕಂಪ್ಲೀಟಾಗಿ ರೋಸ್ಟ್ ಆಗಿರ್ತಕ್ಕಂಥ ಈ ಮಸಾಲೆ ದೋಸೆ ಕ್ರಿಸ್ಪಿ ಟೆಕ್ಸ್ಚರ್ ಇರುತ್ತೆ. ಅದ್ರ ಜೊತೆಗೆ ಸೆಮಿ ಲಿಕ್ವಿಡ್ ಟೆಕ್ಸ್ಚರ್ ಆಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯನ ತೊಗೊಂಡು ಸ್ವಲ್ಪ ಚಟ್ನಿನ ಹತ್ಕೊಂಡು ತಿಂತಾ ಇದ್ರಂತೂ ಸಗದಾಗಿತ್ತು. ಎಸ್ಪೆಷಲಿ ಪ್ರತಿಯೊಂದು ಬೈಟಲ್ಲೂ ನಿಮಗೆ ತುಪ್ಪದ ಫ್ಲೇವರ್ ಬರ್ಸ್ಟ್ ಔಟ್ ಆಗುತ್ತೆ. ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಕೇಸರಿ ಬಾತು ಟೇಸ್ಟ್ ವೈಸ್ ಅಂತೂ ಬಹಳ ವಿಭಿನ್ನವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವರು ಬಳಸಿರ್ತಕ್ಕಂಥ ಬನಾನಾಯಿಂದ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ. ಫೈನಲಿ 1 ಫಿಲ್ಟರ್ ಕಾಫಿನ ಮುಗಿಸ್ತಾ ಇದ್ದೀವಿ. ಹೇಗಿದೆ ನೋಡೋಣ. ಹಾಂ, ಸಗದಾಗಿದೆ. ಈಗ ಒಂದು 3 ಜಾಗ ಆಗಿದೆ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು, ಯಾಕೆಂದರೆ ತುಂಬ ತಿಂದಿದ್ದೀವಿ, ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಒಂದು 1-2 ಅವರ್ಸ್ ಆದಮೇಲೆ ಒಂದು ಫ್ಯಾನ್ಸಿ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾವು ಯೂಟ್ಯೂಬಲ್ಲಿ ಸುಮಾರು ಕಡೆ ಫ್ಯಾನ್ಸಿ ಜಾಗಗಳು ತೋರಿಸೇ ಇಲ್ಲ, ಬಟ್ ಏನಂದರೆ 2022 ಒಂದು ಫ್ಯಾನ್ಸಿ ಜಾಗ ಓಪನ್ ಮಾಡಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಒಂದು ಡಿಶ್ಶು. ಅದು ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಮಾಡಿ. ಇವತ್ತಿನ 4th ಪಿಟ್ ಸ್ಟಾಪ್ ಆಗಿ ನಾವು ಎಲ್ಲಿ ಬಂದಿದ್ದೀವಿ ನೋಡಿದ್ರೆ, ಕೋರ್ಮಂಗ್ಲಾ 5th ಬ್ಲಾಕು ಜ್ಯೋತಿ ನಿವಾಸ್ ಕಾಲೇಜ್ ಹತ್ರ ಇರುವಂಥ ಫ್ರೂಟ್ ಬೇ ಅಂತೇಳಿ. ಇದೊಂದು ಡೆಸರ್ಟ್ ಶಾಪು. ಕೇರಳಲ್ಲಿ ಶುರು ಮಾಡಿ ಆಮೇಲೆ ತಮಿಳ್ನಾಡಿಗೆ ಹೋಗಿ ಈಗ ನಮ್ಮ ಕರ್ನಾಟಕದಲ್ಲಿ 2022 ಶುರು ಮಾಡಿ ಒನ್ ಆಫ್ ದ ಫೇಮಸ್ ಡೆಸರ್ಟ್ ಇಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಟಾಕ್ ಆಫ್ ದ ಟೌನ್ ಆಯಿತು. ಅದು ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ.
ಫ್ರೂಟ್ ಬೇ 2022 ಆಗಸ್ಟ್ ತಿಂಗಳಲ್ಲಿ ಶುರು ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾಲ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಬಂತು. ಡೆಸರ್ಟು ಯಾವುದೊಂದು ನೋಡಿದ್ರೆ ಬೆರಿಯಪ್ ಅಂತೇಳಿ, ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಫ್ಲೇವರ್ಸ್ ಇರುತ್ತೆ. ಅದರಲ್ಲಿ ನಾವು ತಗೊಂಡಿದ್ದು ರ್ಯಾಸ್ಬೆರಿ ಫ್ಲೇವರು. ಸೊ ಇದರಲ್ಲಿ ಏನಪ್ಪ ಮಾಡ್ತಾರೆ ನೋಡಿದ್ರೆ, ಮ್ಯೂಸೆಲಿ, ಯೋಗರ್ಟು ಮತ್ತು ಐಸ್ ಕ್ರೀಮ್ ಎಲ್ಲ ಹಾಕಿ ನೀಟಾಗಿ ಒಂದು ಡೆಸರ್ಟ್ ತಯಾರು ಮಾಡಿಕೊಡ್ತಾರೆ. ಸೊ ಈ ಥರ ಲಿಫ್ಟ್ ಮಾಡಬೇಕು, ಮಾಡಿದ ತಕ್ಷಣ ಅದು ಡ್ರಪ್ ಅಂತ ಕೆಳಗಡೆ ಬೀಳುತ್ತೆ. ಸೊ ಟೇಸ್ಟ್ ವೈಸ್ ನೋಡಿದ್ರೆ ಆ ಯೋಗರ್ಟು ಮತ್ತು ಐಸ್ ಕ್ರೀಮ್ ಎಲ್ಲ ಮಿಕ್ಸ್ ಆಗಿ ಅದ್ರ ಜೊತೆಗೆ ಕ್ರಂಚಿ ಮ್ಯೂಸೆಲಿ ತುಂಬಾ ಯೂನಿಕ್ ಆಗಿರುತ್ತೆ. ತಿನ್ನಕ್ಕೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಸಖದಾಗಿತ್ತು. ಫ್ರೂಟ್ ಬೇಲಿ ಸಗದಾಗಿರೋಂಥ ಬೆರಿಯಪ್ ತೋರಿಸ್ಕೊಟ್ಟೆ. ಇದಕ್ಕೆ 263 ರುಪೀಸು. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರೂ ಅದರಲ್ಲಿ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಮತ್ತು ಇಲ್ಲಿರೋಂಥ ಆಂಬಿಯನ್ಸು ಎಲ್ಲನೂ ಜಸ್ಟಿಫೈ ಮಾಡುತ್ತೆ ಅಂತಲೇ ಹೇಳಬೇಕು. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದು ಸ್ವೀಟ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಚ್ ಸ್ಟಾಪ್ ಆಗಿ ನಾವು ಎಲ್ಲಿ ಬಂದಿದ್ದೀವಿ ನೋಡಿದ್ರೆ, ಜಯನಗರ 4th ಬ್ಲಾಕು ಗಣೇಶ ಟೆಂಪಲ್ ಹತ್ರ. ಇಲ್ಲೇನಪ್ಪ ಸಿಗತ್ತೆ ಅಂತ ನೋಡಿದ್ರೆ, ಬಳ್ಳಾರಿಲಿ ಒನ್ ಆಫ್ ದ ಫೇಮಸ್ ಸ್ವೀಟು 2022 ಬೆಂಗಳೂರಲ್ಲಿ ಫಸ್ಟ್ ಶುರು ಮಾಡಿದ್ದಾರೆ. ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸರ್, ಹೆಂಗೆ ಬಳ್ಳಾರಿ ಕೋವಾ? 100 ಗ್ರಾಮ್ 60 ಕೆಜಿ 150 100 ಗ್ರಾಮು ಇಲ್ಲೇ ಕೊಡಿ. ಬಳ್ಳಾರಿಯ ಮೋಸ್ಟ್ ಫೇಮಸ್ ಸ್ವೀಟ್ ಆದಂಥ ಈ ಸೈಕಲ್ ಕೋವಾ ನಮ್ಮ ಬೆಂಗಳೂರಲ್ಲಿ ಈ ವರ್ಷ ಶುರು ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಬಂತು. ಏನಪ್ಪ ಮಾಡ್ತಾರೆ ನೋಡಿದ್ರೆ, ಬಳ್ಳಾರಿಯಿಂದ ಅದನ್ನು ಸೋರ್ಸ್ ಮಾಡಿ ತೊಗೊಂಬಂದು ಪ್ರತಿದಿನ ಮಾರಾಟ ಮಾಡ್ತಾರೆ. 100 ಗ್ರಾಮ್ ಬಳ್ಳಾರಿ ಕೋವಾ ತೊಗೊಂಡಿದ್ದೀವಿ, ಅದಕ್ಕೆ ಬಾಳೆಹಲ್ಲಿ ಸರ್ವ್ ಮಾಡಿದ್ದಾರೆ. ಹೇಗಿದೆ ನೋಡೋಣ, ಬನ್ನಿ. ಎಮ್ಮೆ ಹಾಲಿನಿಂದ ತಯಾರು ಮಾಡುವಂಥ ಈ ಕೋವಾ ತಿನ್ನೋದಕ್ಕೆ ಭಾಳ ಜ್ಯೂಸಿಯಾಗಿ ಆ್ಯಂಡ್ ಸಿಹಿ ಫ್ಲೇವರ್ ಬಾಯೆಲ್ಲ ಬರ್ಸ್ಟ್ ಔಟ್ ಆಗುತ್ತೆ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವೀಡಿಯೋಲಿ ತೋರಿಸಿರ್ತಕ್ಕಂಥ 5 ಜಾಗಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೀನಿ. ಈ 5 ಜಾಗಗಳಿಗೆ ಹೈಲೈಟ್ ಆಗಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವರ ಯೂನಿಕ್ನೆಸ್ಸು ಹಾಗೂ ಅವ್ರ ಔಟ್ ಆಫ್ ಬಾಕ್ಸ್ ಥಿಂಕಿಂಗು. ಇದೇ ಥರ ನಮ್ಮ ಲೈಫಲ್ಲೂ, ನಮ್ಮ ವೃತ್ತಿಗಳಲ್ಲೂ ನಾವು ಅದೇ ಥರ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗು ಹಾಗೂ ಯೂನಿಕಾಗಿ ಕೆಲಸ ಮಾಡಿದ್ರೆ ನಾಳೆ ದಿನ ನಾವು ಸಕ್ಸಸ್ಫುಲ್ ಆಗಿರ್ಬೋದು. 2023 ಅದೇ ಥರ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿರಲಿ ಅಂತ ಹಾರೈಸ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್, ಬೈ ಬೈ.